ನಿಮಗೆ ಗೊತ್ತಾಗ್ತದೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರ ಪೊಳ್ಳು ಗ್ಯಾರಂಟಿ ಸ್ಕೀಮ್ಗಳನ್ನು ಇಡೀ ದೇಶದಲ್ಲಿ ಪ್ರಚಾರವನ್ನ ಮಾಡುವ ಪ್ರಯತ್ನ ಮಾಡಿದ್ರು. ಇಡೀ ದೇಶದಲ್ಲಿ INDIA ಪ್ರಭಾವ ಜಾಸ್ತಿ ಆಗ್ತದೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೋಲಾಗ್ತದೆ ಅನ್ನೋದನ್ನ ಬಿಂಬಿಸತಕ್ಕಂಥ ಪ್ರಯತ್ನ ಮಾಡಿದ್ರು. ಆದ್ರೆ ನಿನ್ನೆ ಬಂದಂತ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿನ ತಂದುಕೊಟ್ಟಿದೆ. ಇವತ್ತು ದೇಶದ ಜನತೆ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಪೊಳ್ಳು ಗ್ಯಾರಂಟಿಗಳನ್ನು ನಂಬೋದಕ್ಕೆ ತಯಾರಿಲ್ಲ. ದೇಶದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ದೇಶದ ರಕ್ಷಣೆಯ ಗ್ಯಾರಂಟಿ, ಈ ದೇಶದ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಅಭಿವೃದ್ಧಿಯ ಗ್ಯಾರಂಟಿ. ಇದನ್ನ ಮಾಡೋದಕ್ಕೆ ಸಾಧ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ದೇಶದ ಮತದಾರರು ಮತ್ತೊಮ್ಮೆ ಅದನ್ನು ರುಜುವಾತು ಮಾಡಿದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ, ಇಡೀ ದೇಶದಲ್ಲೂ ಕೂಡ ಗಂಭೀರವಾಗಿ ತೆಗೆದುಕೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಬಿಜೆಪಿ ಮತ್ತು JDS ಒಂದಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡ್ತವೆ. ಇಷ್ಟು ಮಾತ್ರ ಸಂದರ್ಭ ನಾನು ಸ್ಪಷ್ಟವಾಗಿ ಹೇಳ್ತೇನೆ.